ನನಗೆ ಇಂದು ನೆನಪಿದೆ ನಾವು ಜೊತೆಯಾಗಿ ಎಷ್ಟು ಖುಷಿಯಾಗಿದ್ವಿ ಅವತ್ತು ನಮ್ಮ ಮಿಲನದ ರಾತ್ರಿ ಆರು ತಿಂಗಳ ಹಿಂದೆ ಬಂದ ಕರಾಳ ರಾತ್ರಿ ನಾನು ಅವತ್ತು ಎಲ್ಲ ಕಳ್ಕೊಂಡೆ ನಾನು ನಿನ್ನನ್ನು ಕಳ್ಕೊಂಡು ಬಿಟ್ಟೆ ವಿಕ್ರಮ ಹುಡುಗರು ನನ್ನ ಎಲ್ಲಾನು ಧ್ವಂಸ ಮಾಡಿಬಿಟ್ರು ನನ್ನ ಪ್ರೀತಿ ಕಿತ್ತುಕೊಂಡ್ರು ನನ್ನ ಮುಖ ಕೂಡ ನನ್ನ ಪರಿಚಯ ಅಳಿಸೋದ್ರಿಂದ ಅವರ ಪರಿಚಯ ಅಳಿಸಿ ಹೋಗುತ್ತೆ ಅಂತ ಅವರು ಅಂದ್ಕೊಂಡಿದ್ರು ಆದ್ರೆ ಇಲ್ಲ ನಾನು ಪ್ರಮಾಣ ಮಾಡಿದ್ದೆ ಇವತ್ತು ಈ ಜಾಗದಲ್ಲಿ ಶಿವ ಭೈರವ ಪಾತಾಳ ಭೈರವಿ ಈ ಮೂವರ ಮಂದಿರವಿದೆ ಮತ್ತೆ ಇವತ್ತು ಈ ನಾಗಕನ್ನಿಕೆ ಮೂವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದಾಳೆ ನಾನು ನನ್ನ ನಾಗನ ಕೊಲೆಗಾರರನ್ನ ಜೀವಂತ ಬಿಡಲ್ಲ ಹೊಸ ಮುಖದೊಂದಿಗೆ ಬಂದಿದ್ದೀನಿ ಮತ್ತೆ ಅವರನ್ನೆಲ್ಲ ನಾಶ ಮಾಡಿಬಿಡ್ತೀನಿ ಈ ಮುಖ ನಿನಗೆ ಮತ್ತೆ ಸಿಗಲ್ಲ ಆದ್ರೆ ಶಿವ ಮನಸ್ ಮಾಡಿದ್ರೆ ನಿನಗೆ ನಿನ್ನ ಹೊಸ ಮುಖ ಸಿಗುತ್ತೆ ನಿನಗೆ ನಿನ್ನ ಶಕ್ತಿನೂ ಸಿಗಬಹುದು ಆದ್ರೆ ಅದು ಶಿವನ ವರದಾನದಿಂದ ಮಾತ್ರ ಸಾಧ್ಯ ಅಂದ್ರೆ ಇದೇ ಹೊಸ ಮುಖ ಹೌದು ಇದೇ ಹೊಸ ಮುಖ ಇದನ್ನ ಶಿವ ನನಗೆ ಕೊಟ್ಟಿದ್ದಾನೆ ಬದಲಾದ ಮುಖ ಬದಲಾದ ರೂಪ ನನ್ನ ಎಲ್ಲ ಪ್ರತಿಕಾರ ಪೂರ್ತಿ ಮಾಡುತ್ತೆ ಸೌಂದರ್ಯ ನೋಡಿ ಜೊಲ್ ಸುರಿಸ್ತಿದಾರಲ್ವಾ ಈ ಕೊಲೆಗಾರರು ಇದೇ ಸೌಂದರ್ಯ ಅವರನ್ನ ಕೊಲ್ಲುತ್ತೆ ಮತ್ತೆ ಅಳ್ಸಾಕುತ್ತೆ ಯಾರನ್ನು ಕ್ಷಮಿಸೋದಿಲ್ಲ ಯಾರನ್ನು ಕೂಡ ನಾವು ಆ ಹುಡುಗರ ಸಾವನ್ನ ನಿರ್ಧಾರ ಮಾಡಬೇಕಿತ್ತು ಅದಕ್ಕೆ ನಾವಿಬ್ರು ಕೂಡ ಪ್ರಪಂಚದ ಮುಂದೆ ಅಪರಿಚಿತರಾಗಿ ಸಿಗೋಣ ಅಂತ ನಿರ್ಧಾರ ಮಾಡಿದ್ವಿ ನಾನು ಮಾತಿಗೂ ನಿನ್ನ ಮೇಲೆ ಅನುಮಾನ ಪಡ್ತೀನಿ ಮೊದಲೇ ದಿನದಿಂದ ನೀನು ಹಾಗೆ ಮಾಡ್ತೆ ಇದೆಲ್ಲ ನಮ್ಮ ನಡೆಯಾಗಿತ್ತು ನೀನು ನನ್ನ ಮೇಲೆ ಅನುಮಾನ ಪಡೋದು ನನ್ನ ನಾಗಕನಿಕೆ ಅನ್ನೋದು ಗೊತ್ತಿದ್ದೆ ನನ್ನ ಎಲ್ಲರ ದೃಷ್ಟಿ ಮುಂದೆ ತರೋದು ಯಾಕಂದ್ರೆ ಯಾರ ದೃಷ್ಟಿನೂ ನಿನ್ನ ಮೇಲೆ ಬೀಳಬಾರ್ದು ಯಾರು ನಿನ್ನ ಅನುಮಾನಿಸಬಾರ್ದು ಅಂತ ಮತ್ತೆ ನಿನ್ನ ಫೋಟೋ ಅರವಿಂದ್ ಜೊತೆ ಸೇರಿ ನಾನೇ ಬದಲಾಯಿಸಿದ್ದೆ ಅರವಿಂದ್ ನಮ್ಮಲ್ಲೇ ಒಬ್ಬ ಅಂತ ನನಗೆ ಗೊತ್ತಿತ್ತು ಆ ಚಿತ್ರ ಬಂಗ್ಲೆಯಿಂದ ಹೊರಗೆ ಹೋಗಬೇಕು ಅದನ್ನು ಬದಲಾಯಿಸೋದು ತುಂಬ ಮುಖ್ಯ ಆಗಿತ್ತು ಅದಕ್ಕೆ ನಾನು ಆ ನಾಟಕ ಆಡಿದೆ ಯಾಕಂದ್ರೆ ಯಾರಾದರೂ ಬಂಗ್ಲೆಯೊಳಗೆ ಹೋಗಿ ನಿನ್ನ ಚಿತ್ರ ನೋಡಿದ್ರು ಅದು ಅವ್ರ ಕಣ್ಣಿನ ಮೋಸ ಅಂತ ಅಂದ್ಕೋಬೇಕು ನಿಜವಾಗ್ಲು ವಿಶಾಖ ನೀನು ನನಗೆ ತುಂಬ ಸಹಾಯ ಮಾಡಿದ್ಯಾ ಇವತ್ತು ನಾನು ನಾಗರಾಣಿಯಾಗಿದ್ದೀನಿ ಆದರೆ ನೀನು ನನ್ನ ಪಟ್ಟಾನ ಯಾವತ್ತೋ ಒಪ್ಕೊಂಡಿದ್ಯಾ ಯಾಕೆ ಒಪ್ಕೊಳ್ಳಲ್ಲ ನಾನು ಪ್ರಮಾಣ ಮಾಡಿದ್ದೀನಿ ನನ್ನ ನಾಗರಾಣಿನ ಎಲ್ಲ ಕಷ್ಟಗಳಿಂದ ಪಾರ್ ಮಾಡ್ತೀನಿ ಅಂತ ಯಾವಾಗ್ಲೂ ಅವಳ ಜೊತೆಯಾಗಿರ್ತೀನಿ ಅಂತ ಅಂದಹಾಗೆ ಮಾನ್ಯ ಈಗ ನಿನಗೆ ನಿನ್ನ ಪ್ರತಿಕಾರ ತೀರಿಸ್ಕೊಳ್ಳೋ ಅವಕಾಶ ಇನ್ನೂ ಸುಲಭವಾಗಿ ಸಿಗತ್ತೆ ಮನೀಶ್ನ ಮದುವೆ ಆಗಿ ಆ ಮನೆ ಒಂದು ಭಾಗ ಆಗಿದ್ದೀನಿ ಮನೀಶ್ನ ಮುಗಿಸೋಕೆ ನನಗೆ ಹೆಚ್ಚು ಸಮಯ ಬೇಕಾಗಲ್ಲ ಆದರೆ ಈ ತಕ್ಷಣ ಅವರೆಲ್ಲ ನನ್ನನ್ನು ಒಬ್ಬ ಸೀದಾ ಸಾದಾ ಹುಡುಗಿ ಅಂತ ತಿಳ್ಕೊಳ್ಳಿ ಪ್ರತಿ ಹೆಜ್ಜೆಲೂ ಅವ್ರು ನಿನ್ನ ಮೇಲೆ ಅನುಮಾನ ಪಡಲಿ ನನ್ನ ಮೇಲಲ್ಲ ನೀನು ಹೇಳ್ದಾಗೆ ಆಗಲಿ ಅವರಿನ್ನೂ ಬರಲಿಲ್ವಾ ನಾನು ಬಂದಿದ್ದೀನಿ ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಮಗಳೇ ನೀವು ನನಗೆ ಸಾಕಷ್ಟು ಮಾಡಿದ್ದೀರಾ ನಿಮ್ಮ ಆಶೀರ್ವಾದದಿಂದಾನೇ ನಾನು ಇವತ್ತು ಇಲ್ಲಿಗೆ ಬಂದಿರೋದು ಕೇವಲ ಸ್ವಂತ ತಂದೆ ತಾಯಿ ಮಾತ್ರ ಇದನ್ನು ಮಾಡೋಕೆ ಸಾಧ್ಯ ನಾನು ಏನು ಮಾಡಿದ್ನೋ ಅದು ನನ್ನ ಕರ್ತವ್ಯ ನನ್ನ ಧರ್ಮ ಏನೂ ಆಗಲ್ಲ ಅವ್ರ ಮನಸ್ಸಿನಲ್ಲಿ ಅನ್ಕೊಂಡಿರೋದಂತೂ ಏನೂ ಆಗಲ್ಲ ನಾಗಕನ್ನಿಕೆ ಜೊತೆ ಆಟ ಆಡಿದ್ದಾರೆ ಈಗ ನಾಗಕನ್ನಿಕೆ ಅವ್ರ ಜೊತೆ ಆಟ ಆಡ್ತಾಳೆ ಅದು ಸಾವಿನ ಆಟ ಅವರೇ ಸಾಯ್ತಾರು ಇಲ್ಲ ನನ್ನ ಕೈಲಿ ಸಾಯ್ತಾರು ಆದರೆ ಅವರು ಸಾಯ್ಲೇಬೇಕು
ಯಾಕಂದ್ರೆ ಈ ನಾಗಕನ್ನಿಕೆ ಯಾರನ್ನು ಬಿಡೋದಿಲ್ಲ ಯಾರನ್ನು ಬಿಡಲ್ಲ ಈಗ ನನ್ನ ಪ್ರತಿಕಾರ ಶುರುವಾಗುತ್ತೆ ಮೊದಲನೇದಾಗಿ ಸಾಯೋದು ಮಾನ್ಯ ಇದಕ್ಕೂ ಮುಂಚೆ ಈ ವಿಷಯದ ಬಗ್ಗೆ ಯೋಚನೆ ಮಾಡು ಒಂದ ವೇಳೆ ರಿಹಾನ್ ಮನೆಯವರು ಅವನನ್ನ ಹುಡುಕೋಕ ಹೊರಟ್ರೆ ಆಗ ಏನಾಗುತ್ತೆ ನನ್ನ ಪ್ರಕಾರ ಯಾರು ಹಾಗ ಮಾಡಲ್ಲ ಯಾಕಂದ್ರೆ ಎಲ್ಲರೂ ಪಾರ್ಟಿಲ್ ಬಿಜಿ ಇದ್ದಾರೆ ಅದಾದ ಮೇಲೆ ಏನು ಅನ್ನಕ್ಕೆ ಇಲ್ಲ ನೋಡು ರಿಹಾನ್ ಫೋನ್ ಹೇ ಗುಲ್ಟು ಕೆಲವು ದಿನ ನನ್ನ ಫಾರ್ಮ್ ಹೌಸ್ ಗೆ ಹೋಗ್ತಿದ್ದೀನಿ ಎಲ್ಲರಿಗೂ ಹೇಳ್ಬಿಡು ನೀನು ಒಳ್ಳೇದ್ ಮಾಡ್ದೆ ಆದ್ರೆ ನಿಂಗೆ ಗೊತ್ತಿತ್ತು ಅವರ ಫಾರ್ಮ್ ಹೌಸ್ ಇದೆ ಅಂತ ಇವರ ಬಗ್ಗೆ ನನಗೆ ಎಲ್ಲ ಗೊತ್ತಿದೆ ಮನ್ನ ನೀನು ಹುಷಾರಾಗಿದ್ದೀಯ ಅಲ್ವಾ ಇದೇ ಮೊದಲನೇ ಸಲ ನೀನು ಒಬ್ಬ ವ್ಯಕ್ತಿಯ ಪ್ರಾಣನ ತೆಗೆದಿರೋದು ಅದು ಒಂದು ಹಣೆ ಬರಹ ಇಂತ ಜನರಿಗೆ ಹೀಗೆ ಆಗಬೇಕು ನಾನು ಇವರಗಳ ಬಗ್ಗೆ ಮತ್ತೆ ಯೋಚನೆ ಮಾಡಲ್ಲ ನನ್ನ ಪ್ರಕಾರ ಈಗ ನಾವು ಮನೆಗೆ ಹೋಗಬೇಕು ನಿನ್ನ ಮನೆಯವರು ನಿನ್ನ ಹುಡುಕ್ತಿರ್ತಾರೆ ಹೊಸದಾಗಿ ಮದುವೆ ಆಗಿರೋ ವಧು ನೀನು ಮದುವೆ ಆಗಿರೋ ವಧು ಇವತ್ತು ರಾತ್ರಿ ತನ್ನ ವರನ ಕಥೆ ಮುಗಿಸ್ತಾಳೆ ಏನು ಮನೀಶ್ ಯೋಚನೆ ಮಾಡಿದ್ನ ಯೋಚನೆ ಮಾಡಿದ್ನ ಅವನ ವಿಕ್ರಾಂತ ಕೊಲ್ಲೋ ಮೊದಲು ಅವನೇ ಕೊಂದಿದ್ದು ವಿಕ್ರಾಂತ ಗನ್ ತೆಗೆದ ಗುಂಡು ಹಾರಿಸ್ದ ನಾನು ನನ್ನ ಕಣ್ಣಾರೆ ನೋಡಿದೆ ಅವನ ಕೈಲೇ ಗನ್ನಿತ್ತು ಅವನೇ ವಿಕ್ರಾಂತ ಕೊಂದಿದ್ದಾನೆ ಇವತ್ತಿನ ರಾತ್ರಿ ಆ ಮನೀಶ್ ಜೀವನದ ಕೊನೆ ರಾತ್ರಿ ಮಾನ್ಯ ಇವತ್ತು ಪೂರ್ಣಚಂದ್ರ ಇದ್ದಾನೆ ಹುಣ್ಣಿಮೆ ರಾತ್ರಿ ಇವತ್ತು ಮತ್ತಿವತ್ತು ರಾತ್ರಿ 12 ಗಂಟೆ ಒಳಗೆ ನಿನ್ನ ಪೊರೆ ಬದಲಾಯಿಸ್ತಿದ್ರೆ ನೀನ್ ಎಲ್ಲರ ಮುಂದೆ ನಿನ್ನ ನಿಜ ರೂಪದಲ್ಲಿ ಕಾಣಿಸ್ಕೋತೀಯ ಎಲ್ಲರೂ ನಿನ್ನ ನೋಡ್ಬಿಡ್ತಾರೆ ನೀನ್ ಹೇಗಾದ್ರೂ ಮಾಡಿ ಮಂದಿರದ ಕಡೆ ಹೋಗಿ ನಿನ್ನ ಪೊರೆ ಬದಲಾಯಿಸು ನಾನು ಮನೆಗೆ ಹೋಗಿ ಎಲ್ಲರ ಗಮನ ಬೇರೆ ಕಡೆ ಸೆಳಿತೀನಿ ಈಗ ಸಮಯ ಎಷ್ಟು ಇಟ್ಸ್ 11:15 ಇಷ್ಟು ರಾತ್ರಿ ಆಯ್ತು ಮಾನ್ಯ ಇನ್ನೂ ಯಾಕೆ ಬಂದಿಲ್ಲ ಅವಳು ಎಲ್ಲಿ ಹೋಗಿರಬಹುದು ಆಂಟಿ ಥ್ಯಾಂಕ್ ಯು ಅನು ಕಲಾ ಇದನ್ ಕುಡಿ ಅಂದ ಹಾಗೆ ಆವಿಶ್ ಐ ಮೀನ್ ಇನ್ವೆಸ್ಟರ್ ವಿಶಾಖ ಕನ್ನ ಅವಳು ಕಾಣಿಸ್ತಾ ಇಲ್ಲ ಐ ರಿಯಲಿ ಡೋಂಟ್ ಕೇರ್ ಅಬೌಟ್ ಹರ್ ಅವಳು ಇಲ್ಲಿ ಇಲ್ಲದೇ ಇರೋದೇ ಒಳ್ಳೇದು ಅದು ಅಲ್ಲದೆ ಅವಳನ್ನ ನೋಡಿದ ತಕ್ಷಣ ಮಾನ್ಯ ಎಷ್ಟು ಅಪ್ಸೆಟ್ ಆಗ್ತಾಳೆ ಪದೇ ಪದೇ ಇದನ್ನೇ ಯೋಚನೆ ಮಾಡ್ತಿರ್ತಾಳೆ ಅವಳು ಯಾಕೆ ಇಲ್ಲಿ ಅಮ್ಮ ಹೀಗ್ಯಾಕೆ ಆಗಿರ್ಬಾರ್ದು ರಿಹಾನ್ ವಿಶಾಖ ಹಿಂದೆ ಹೋದಾಗೆ ಮಾನ್ಯನ ಅವ್ರ ಹಿಂದೆ ಓ ಮೈ ಗಾಡ್ ಮನೀಶ್ ಇಷ್ಟು ರಾತ್ರಿ ಆಯ್ತು ಇಟ್ಸ್ ಟೂ ಡೇಂಜರಸ್ ಯು ಡೋಂಟ್ ವರಿ ನಾನು ನೋಡ್ತೀನಿ ಮನೀಶ್ ಹುಷಾರಾಗ ಹೋಗು ಅಮ್ಮ ನಿನ್ ಸೊಸೆ ಯೋಚನೆಯಲ್ಲಿ ನಿನ್ ಮಗಳನ್ನ ಮರ್ತ್ಬಿಡ್ಬೇಡ ಯು ನೋ ಐ ಆಮ್ ವೆರಿ ಟೈರ್ಡ್ ನನ್ನನ್ನ ಸ್ವಲ್ಪ ರೂಮ್ ವರ್ಗೂ ಬಿಡ್ತೀಯಾ ಪ್ಲೀಸ್ ಹಾ ನಡಿ ಬಾ ಕಮ್ ಕಲಾ ಸರಿಯಾಗಿ ಹೇಳ್ತಿದ್ದಾಳೆ ಮಾನ್ಯಾಗ ಇಷ್ಟ ಬೆಲೆ ಯಾಕೆ ಕೊಡ್ಬೇಕು ಶಿ ಇಸ್ ನಾಟ್ ದಟ್ ಇಂಪಾರ್ಟೆಂಟ್ ಅರೆ ಯಾರ್ ಈ ರಿಹಾನ್ ಕೂಡ ಲಿಮಿಟ್ ಕ್ರಾಸ್ ಮಾಡ್ತಾನೆ ಸೀರಿಯಸ್ಲಿ ವೇರ್ ಇಸ್ ಹೀ ಬರ್ತಾನ್ ಬಿಡು ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಬಂತು ಬಂತು ಯಾರು ರಿಹಾನ್ ಮೆಸೇಜ್ ಬಂತು ವಾವ್ ಹಾಗಾದ್ರೆ ನಿಂಗೆ ಜಾಕ್ಪಾಟ್ ಹೊಡಿತಲ್ವಾ ಇಡಿಯಟ್ ಆಯ್ತು ನಾನು ಹೋಗ್ತಿದ್ದೀನಿ ಅವನಿಗೆ ಬೇಕಾದಾಗ ಬರಲಿ ಹಾ ಫಾರ್ಮ್ ಹೌಸ್ ಹೋಗಿದ್ದಾನೆ ಬರೋದು ಲೇಟ್ ಆಗ್ಬೋದು ವಾಟ್ ಫಾರ್ಮ್ ಹೌಸ್ ಅದು ರಿನೋವೇಟ್ ಆಗ್ತಿದೆ ಅಲ್ಲಿ ಇಟ್ಟಿಗೆ ಕಲ್ಲು ಬಿಟ್ರೆ ಬೇರೆ ಏನು ಇಲ್ಲ ಅವನಿಗೆ ಗೊತ್ತಿಲ್ಲದೆ ಇರಬಹುದು ಅರೆ ಖಂಡಿತ ಗೊತ್ತು ಅವನೇ ವರ್ಕರ್ಸ್ ನ ಸೂಪರ್ವೈಸ್ ಮಾಡೋದಕ್ಕೆ ಹೋಗಿದ್ದ ಮತ್ತೆ ಅಲ್ಲಿಗೆ ಯಾಕೆ ಹೋದ ಮಾನ್ಯ 12 ಆಗ್ತಿದ್ದ ಹಾಗೆ ನಿನ್ನೆ ನಾಗಕನಿಕೆ ರೂಪಕ್ಕೆ ಬರ್ತೀಯ ಹೆದರ್ಬೇಡ ಪೊರೆ ಬಿಟ್ಟ ತಕ್ಷಣ ನೀನ್ ಮತ್ತೆ ಇದೇ ರೂಪಕ್ಕೆ ಬರ್ತೀಯಾ ಆಮೇಲೆ ನಿನ್ ಮನೆಗೆ ಹೋಗ್ಬಹುದು ಹೆದರ್ಬೇಡ ಈಗ ನೀನ್ ಒಳಗ್ ಹೋಗು ಮತ್ತೆ ಹಾ ನಾನ್ ಸೈಗಲ್ ಮನೆಗೆ ಹೋಗ್ತಿದ್ದೀನಿ ನಾನ್ ಹ್ಯಾಂಡಲ್ ಮಾಡ್ತೀನಿ ಮಾಡ್ಲಿ 12 ಗಂಟೆಗೆ ಮಾನಿ ಅಕ್ಕಪಕ್ಕ ಯಾರು ಇರಬಾರ್ದು ಇಲ್ಲಾಂದ್ರೆ ಅವಳ ಅಸಲಿ ರೂಪ ನೋಡ್ತಾರೆ ಇಲ್ಲ ಹೇಗಾದ್ರೂ ಮಾಡಿ ಮನೀಶ್ನ ಮಾನ್ಯಿಂದ ದೂರ ಇಡಬೇಕು 12 ಗಂಟೆವರೆಗೂ ಹೀಗ್ ಮಾಡೋದು ತುಂಬಾನೇ ಅಗತ್ಯ
ಮನೀಶ್ ಇಲ್ಲಿ ನಾನೇನ್ ಮಾಡ್ಲಿ ಇಲ್ಲಿ ಬಚ್ಚಿಟ್ಕೊಳ್ಳೋಕೂ ಜಾಗ ಇಲ್ಲ ಯಾರಿಗೆ ಗೊತ್ತು ಈಗಲೇ ನನ್ನ ಯಾರಾದರೂ ನೋಡಬಹುದು ಇನ್ ತಡ ಮಾಡಬಾರ್ದು ನಾನು ಅವನ ಮುಂದೆ ಹೋಗಲೇಬೇಕು